ನಮಸ್ಕಾರ ಸ್ನೇಹಿತರೆ, ಈ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಏನಿದೆ ಬಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ. ಪ್ರತಿದಿನ ಹೊಸ ಹೊಸ ಪ್ರತಿಭೆಗಳು, ಸ್ಕ್ಯಾಮ್ಸ್ಟರ್ಗಳು ಸಿಕ್ಕಾಕೊಳ್ತಿದ್ದಾರೆ. ಈಗ ಒಂದು ಕಡೆ ವೆಲ್ ಕನೆಕ್ಟೆಡ್, ರಾಜಕೀಯವಾಗಿ ವೆಲ್ ಕನೆಕ್ಟೆಡ್ ವಿತ್ ಸಿ ಎಂ, ಹೋಮ್ ಮಿನಿಸ್ಟರ್, ಐ ಪಿ ಎಸ್ ಆಫೀಸರ್ಗಳ ಜೊತೆ ಕನೆಕ್ಟಿವಿಟಿ ಇರುವಂಥ ದಿವ್ಯ ಅಪ್ಸ್ಕೊಂಡ್ ಆಗಿದ್ರೆ ಅವ್ರನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳುವಂಥ ಸಿ ಎ ಡಿ ಒಂದು ಕಡೆ ಆದರೆ, ಇದಕ್ಕೆ ಸಮಜಾಯಿಷಿ ಕೊಡುವಂಥ ಸರ್ಕಾರ ಒಂದು ಕಡೆ ಆದರೆ, ಇಲ್ಲ ಎಲ್ಲವುದನ್ನು ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥ ಸಿ ಎಂ ಒಂದು ಕಡೆ, ಗೃಹಮಂತ್ರಿ ಒಂದು ಕಡೆ ಆದರೆ, ಈಗ ಡಿ ಜಿ ಪಿ ಐ ಜಿ ಪಿ ಅವರ ಸರದಿ ಆಗಿದೆ. ಕರ್ನಾಟಕದ ಡಿ ಜಿ ಪಿ ಐ ಜಿ ಪಿ ಇದಕ್ಕೆ ಸಮಜಾಯಿಷಿ ಕೊಡೋಕ್ಕೆ ಬರ್ತಾ ಇದ್ದಾರೆ. ಸೊ ಡಿ ಜಿ ಪಿ ಐ ಜಿ ಪಿ ಪ್ರಕಾರ ಸ್ಕ್ಯಾಮ್ ಯಾವುದು ನಡೆದೇ ಇಲ್ಲ, ಅದನ್ನು ಈಗ ವೆರಿಫೈ ಮಾಡ್ತಾ ಇದ್ದಾರಂತೆ. ಸೊ ನಾನು ಕೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ, ಟಾಪ್ ಟು ಬಾಟಮ್ ಎಲ್ಲರೂ ಕೂಡ ಈ ಸ್ಕ್ಯಾಂಡಲಲ್ಲಿ ಪ್ರೈಮ್ ಆಫೀಷಿಯಾ ಅವರವರ ಇನ್ವಾಲ್ವ್ಮೆಂಟ್ಗಳು ಗೊತ್ತಾಗ್ತಾ ಇದೆ. ಸಿ ಐ ಡಿಯ ಖುದ್ದು ನಾನು ಡಿ ಜಿ ಪಿ ಮತ್ತು ಐ ಜಿ ಪಿ ಪ್ರವೀಣ್ ಸೂದ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ, ನೋಡಿ ಡಿ ಜಿ ಪಿ ಐ ಜಿ ಪಿ ಅವರೇ, ನಿಮ್ಮ ಖುದ್ದು ಸಿ ಐ ಡಿನಲ್ಲಿ ಎಸ್ ಪಿ ಆಗಿರುವಂಥ ರವಿ ಡಿ ಚೆನ್ನಣ್ಣ ಅವರ, ಐ ಥಿಂಕ್ ಫಾರ್ ಚೀಟಿಂಗ್ ಆ್ಯಂಡ್ ಎಕ್ಸ್ಟ್ರಾಷನ್ ಎಸ್ ಪಿ ಏನಿದ್ದಾರೆ, ಅವರ ಜೊತೆನೆಲ್ಲ ಅಕ್ಯೂಸ್ಡ್ ಫೋಟೋ ಇಟ್ಸ್ಕೊಂಡಿದ್ದಾರೆ. ಅವರ ಜೊತೆ ಕನೆಕ್ಟಿವಿಟಿ ಇದೆ ಅನ್ನೋ ಒಂದು ಗುಸುಗುಸು ಸಹ ಸಾಕಷ್ಟು ಕಡೆ ಓಡಾಡ್ತಾ ಇದೆ. ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ರಿಕ್ರೂಟ್ಮೆಂಟಲ್ಲಿ ದೊಡ್ಡ ಸ್ಕ್ಯಾಂಡಲ್ ಆಗಿದೆ. ನಿಮ್ಮ ಡಿಪಾರ್ಟ್ಮೆಂಟ್ ಅವರೇ ಆದಂಥ ಸಿ ಐ ಡಿ ಅವರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಆ ಅಕ್ಯೂಸ್ಡ್ ಆದಂಥ ದಿವ್ಯಾ ಆಲ್ಮೋಸ್ಟ್ ಪ್ರತಿಯೊಬ್ಬರ ಜೊತೆನಲ್ಲೂ ತನ್ನ ಕನೆಕ್ಟಿವಿಟಿಯನ್ನು ಇಟ್ಕೊಂಡು ಫೋಟೋಗಳು ಜಾಲತಾಣದಲ್ಲಿ ಓಡಾಡ್ತಾ ಇದೆ. ಆಮೇಲೆ ಬ್ಲೂಟೂತ್ ತಗೊಂಡು ಎಕ್ಸಾಮ್ ಬರೆದಿರೋದು, ಅವರ ಶಾಲೆಯಲ್ಲಿ ಹೋಗಿ ಪೇಪರ್ಗಳನ್ನು ಬರೆದಿರೋದಕ್ಕೆ ಸಾಕಷ್ಟು ಎವಿಡೆನ್ಸ್ ಇದೆ. ಇಷ್ಟೆಲ್ಲ ಇದ್ದರೂ ಏನೂ ಆಗಿಲ್ಲ, ಇನ್ನು ತನಿಖೆ ಮಾಡ್ತಾ ಇದ್ದೀವಿ, ಸ್ಕ್ಯಾಮ್ ಹೋಗಿಮು ಅನ್ನೋದೆಲ್ಲ ಸುಳ್ಳು ಅಂತ ಸಮಜಾಯಿಷಿ ಕೊಡ್ತಾ ಇರುವಂಥ ಡಿ ಜಿ ಪಿ ಮತ್ತು ಐ ಜಿ ಪಿ ಪ್ರವೀಣ್ ಸೂದ್ ಅವರ ಮಾತಿನ ಸ್ಟೇಟ್ಮೆಂಟ್ ಮೇಲೆ ನಮಗೆ ಸಾಕಷ್ಟು ಡೌಟ್ ಇದೆ. ಈಗ ನಾವು ಪಾಸಿಬಲಿ ಇದು ಒಂದು ಮುಂದಿನ ಹಂತಕ್ಕೆ ಹೋಗ್ತಾ ಇದೆ. ಪಾಸಿಬಲಿ ಎರಡು ಮೂರು ದಿವಸದಲ್ಲಿ ಒಂದು ಬೃಹತ್ ಪ್ರೊಟೆಸ್ಟನ್ನು ಕೆ ಪಿ ಎಸ್ ಸಿ ಮುಂದೆ ಪ್ಲಾನನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಉದ್ದೇಶ ಇಷ್ಟೇ, ವಿ ವಾಂಟ್ ಎ ಜುಡಿಷಿಯಲ್ ಎನ್ಕ್ವೈರಿ ಆನ್ ದಿಸ್. ಪೊಲೀಸು ಸಿ ಐ ಡಿ ಸರ್ಕಾರದ ತನಿಖೆ ಬೇಡ, ಯಾಕಂದರೆ ಸರ್ಕಾರದ ಮೇಲೆ ಖುದ್ದು ಏನು ಆರೋಪದಿಂದ ವಿ ವಾಂಟ್ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಆಮೇಲೆ ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಅಂಡರ್ ದ ಸೂಪರ್ವಿಷನ್ ಆಫ್ ಹೈಕೋರ್ಟು, ಅದು ಸಿ ಎಮ್ ಆಗಿರಲಿ, ಹೋಮ್ ಮಿನಿಸ್ಟರ್ ಆಗಿರಲಿ, ಐ ಪಿ ಎಸ್ ಆಗಿರಲಿ, ಇನ್ಕ್ಲೂಡಿಂಗ್ ಡಿ ಜಿ ಪಿ, ಈಗ ಸಮಜಾಯಿಸಿ ಕೊಡ್ತಾರಂತ ಡಿ ಜಿ ಪಿ ಐ ಜಿ ಪಿ ಪ್ರವೀಣ್ ಸೂದರ್ ಆಗಿರಲಿ, ಅವರ ಮೇಲೆ ತನಿಖೆಯನ್ನು ಮಾಡಬೇಕು, ಸತ್ಯವನ್ನು ಹೊರಗಡೆ ತರಬೇಕು. ಆಮೇಲೆ ಈ ಎಕ್ಸಾಮನ್ನು ಲಲ್ ಆ್ಯಂಡ್ ವಾರ್ಡ್ ಅಂತ ಡಿಕ್ಲೇರ್ ಮಾಡಬೇಕು, ರೀ ಎಕ್ಸಾಮ್ ಡೇಟ್ಸನ್ನು ಅನೌನ್ಸ್ ಮಾಡಬೇಕು, ಅದನ್ನು ಪಾರದರ್ಶಕದಿಂದ ನಡೆಸಬೇಕು, ಸ್ಕ್ಯಾಮ್ಗಳು ನಿಲ್ಲಬೇಕು, ಪಾರದರ್ಶಕತೆಯಿಂದ ವ್ಯವಸ್ಥೆ ನಡೀಬೇಕು. ಇದನ್ನೆಲ್ಲ ಹೇಳ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅಲಾಟ್.